90 90 ಜನ, 2/3, 135 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? ಹಾಂ, 80-90 ಬೇಕಾಗುತ್ತೆ. ಏನ್ರಿ, 89 ಜನ ಹೋದರೆ ಅವ್ರ ಸದಸ್ಯತೆ ಉಳಿತದೆ. ಸರ್ಕಾರ ಬೀಳಿಸ್ಬೇಕೆ ಅಂದರೆ ತಿಳ್ಕೊಡ್ರಿ, ಮೈನಾರಿಟಿಗೆ ತರಬೇಕಂದ್ರೂ ಕೂಡ 60-55 ಜನ ಬೇಕು. ಏಕನಾಥ್ ಶಿಂದೆ ಅವ್ರು ಹೇಳಿ, ಒಂದು 5 ಸ್ಯಾಂಪಲ್ 5 ಮಾಡಿ ತೋರಿಸಿ ಅಂತ ಹೇಳಿ ಅವ್ರಿಗೆ. ಉಲ್ಟಾ ಏಕನಾಥ್ ಶಿಂದೆ ಅವ್ರ ಪಕ್ಷದಿಂದ, ಬಿ ಜೆ ಪಿಯಿಂದ ಮತ್ತು ಜನತಾದಳದಿಂದ ಸುಮಾರು 15-20 ಜನ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ. ಜಾಸ್ತಿನೇ ಆಗ್ತದೇನು ಗೊತ್ತಾಯ್ತಲ್ಲ. ಆ ಕಡೆಯಿಂದ ಜನತಾದಳದಿಂದ ಬಿ ಜೆ ಪಿಯಿಂದ ನಮ್ಮ ಕಡೆ ಬರ್ತಾ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ. ನಿಮಗೂ ಎಲ್ಲ ಗೊತ್ತಿದೆ ಅದು? ನಮ್ಗೆ ಗೊತ್ತಿಲ್ಲ ಬಿಡಿ. ಸೊ ಹೀಗಾಗಿ ಈ ಏಕನಾಥ್ ಶಿಂದೆ ಅವ್ರದ್ದು ಇವೆಲ್ಲವೂ ಕೂಡ ಬಾಲಿಷ ಹೇಳಿಕೆಗಳು, ಇಮ್ಮೆಚ್ಯೂರ್ ಸ್ಟೇಟ್ಮೆಂಟ್. ಈ ಥರ ನಮ್ಮ ರಾಜ್ಯದಲ್ಲಿ ಇವರು ಸರ್ಕಾರಕ್ಕೆ ಇಡೋದಂತೂ ಬಿಟ್ಬಿಡಿ, ಒಂದು 5 ಜನ ಸ್ಯಾಂಪಲ್, ಒಂದು 5 ಜನ ಇದು ಮಾಡಿ ತೋರಿಸಿ ಅಂತ ಹೇಳೋರಿಗೆ. ಯಾರು ಸದಸ್ಯತ್ವ ಕಳ್ಕೊತಾರ? ಸದಸ್ಯತ್ವ ಕಳ್ಕೊಂಡು ಚುನಾವಣೆ ಮಾಡಬೇಕು. 50-60 ಎಂ ಎಲ್ ಎ ಅಂಥ ಯಾವ ಒಬ್ಬ ನಮ್ಮ ಪಕ್ಷದಲ್ಲಿ ಅಂಥ ಶಾಸಕರು ಯಾರೂ ಕೂಡ ಇಲ್ಲ. ನಮ್ಮ ಶಾಸಕರೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ. ಇವತ್ತು ದಿವಸ ಯಾರೂ ಕೂಡ ಹೋಗೋದಲ್ಲ. ಬಿ ಜೆ ಪಿಯಿಂದ ಜೆ ಡಿ ಎಸ್ಸಿಂದ ಇವತ್ತು ಅನೇಕ ಶಾಸಕರು ಇವತ್ತು ದಿವಸ ಈಗಾಗಲೇ ನಮ್ಮ ಜೊತೆ ಓಪನ್ ಆಗಿ ಗುರುತಿಸ್ಕೊಂಡವರು ಇದ್ದಾರೆ. ಇನ್ನು ಇದಾರೆ ಹಾಗೆ ಹಾಗೆ. ಮತ್ತೆ ನಮ್ದೇನು ಕೆಡುತ್ತೀರ? ನಿಮ್ದು ನೋಡ್ಕೊಳ್ಳಿ ಅಂತ ಹೇಳೋರು ಏಕನಾಥ್ ಶಿಂದೆ ಅವ್ರಿಗೆ. ಅದೆಲ್ಲ ಬಿಡಿ, ಅದೆಲ್ಲ ಅದೇನು ಟೆಕ್ನಿಕಲಿ ಮಾಡಿರ್ತಾರೆ, ಯಾರು ಏನು ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಹೇಳಿ, ನಮ್ಮ ಪಕ್ಷದರ ಸರ್ಕಾರ ಕೆಡಲಿಕ್ಕೆ ಇದು ಮಹಾರಾಷ್ಟ್ರ ಅಲ್ಲ, ಇದು ಕರ್ನಾಟಕ. ಏನು ಅದಕ್ಕೆ ಏನು ಮಹಾರಾಷ್ಟ್ರದಲ್ಲಿ ಈಗ ಏಕನಾಥ್ ಶಿಂದೆ ಅವ್ರಿಗೆ ಏನು ಅದನ್ನ ಹೇಳಿಬಿಡಿ. ಪ್ರಮುಖವಾಗಿ ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಒಂದು ದಿವಸ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ, 100% ಬೀಳ್ತದೆ. ಒಲ್ಲ ಉದ್ಧವ್ ಮಹಾರಾಷ್ಟ್ರದಲ್ಲಿ ಬೀಳ್ತದೆ, ಉದ್ಧವ್ ಠಾಕ್ರೆ ಪರವಾಗಿ, ಶರದ್ ಪವಾರ್ ಪರವಾಗಿ, ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ. ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ದಿರಲ್ಲ ಇವೆಲ್ಲ ಶಾಸಕರು, ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಅವರೆಲ್ಲವೂ ಕೂಡ ವಾಪಸ್ ಬರ್ತಾರೆ. ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದು ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ. ಕಾಂಗ್ರೆಸ್ನ ಒಳಜಗಳು, ಸಿಎಂ ಡಿಸಿಎಂ ಗಲಾಟೆಗಳೇ ಇದಕ್ಕೆ ಅವ್ರ ಸರ್ಕಾರ ಬಿಡೋದು? ನಮ್ಮಲ್ಲಿ ಯಾವುದು, ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದೆಲ್ಲ ಆಗ್ತದೆ. ಏಕನಾಥ್ ಶಿಂದೆ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಇರೋದಿಲ್ಲ. ಎಲ್ಲ ಎನ್ ಸಿ ಪಿದಿಂದ ಹೋದವರು, ಶಿವಸೇನೆದಿಂದ ಹೋದವರು, ಈಗ ಎಲ್ಲರೂ ಉದ್ಧವ್ ಠಾಕ್ರೆಗೆ ನೆನೆಸ್ತಾ ಇದ್ದಾರೆ, ಎಲ್ಲರೂ ಶರದ್ ಪವಾರ್ ನೆನೆಸ್ತಾ ಇದ್ದಾರೆ. ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಮುಂದೆ ನಮ್ಮ ದಾರಿ ಹೆಂಗಪ್ಪ, ಫ್ಯೂಚರ್ ನಮ್ಮದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮಹಾರಾಷ್ಟ್ರದ. ಯಾಕಂದ್ರೆ ನಮ್ಮ ನೇಬರಿಂಗ್ ಅಲ್ಲ. ಇನ್ನೂ ಸ್ವಲ್ಪ ಒಂದು ಅಭ್ಯರ್ಥಿ ಇದೆ ಅಲ್ಲ ಸರ್ ರಾಜ್ಯದಲ್ಲೂ? ಏನು ಈಗ ಬರೀ ಏನು ಲೋಕಸಭಾ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಗೆಲ್ಸ್ಕೊಂಬರ್ಲಿ ಅಂತಂದ್ರೆ ರಾಜೀನಾಮೆ ಕೊಡ್ಬೇಕಾಗತ್ತೆ. ಅಂಥವು ಯಾವುದೂ ಕೂಡ ನಮ್ಮಲ್ಲಿ ಅಂಥ ಯಾವುದೂ ಕೂಡ ಡಿಸ್ಕಷನ್ ಆಗಿಲ್ಲ, ಅಂಥವು ಯಾವುದನ್ನು ಕೂಡ ಆಗಿಲ್ಲ. ಆದರೆ ನೈತಿಕವಾಗಿ ಇವತ್ತು ಸಹ ಎಲ್ಲರೂ ಇದು ಪ್ರಯತ್ನ ಮಾಡುವಂತಿರ್ತದೆ. ಕೆಲವೊಂದು ಮತಕ್ಷೇತ್ರ ಇರ್ತವೆ, ಈಗ ಪಾಪ ಅಲ್ಲಿ ಇವತ್ತು ಭಾಳ ನಮಗೆ ಕಷ್ಟಕರವಾದಂಥ ಪರಿಸ್ಥಿತಿ ಇರ್ತದೆ, ಅಲ್ಲಿ ಫೈಟ್ ಮಾಡುವಂಥದ್ದು ಒಂದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ. ಹೀಗಾಗಿ ಅಂಥವು ಯಾವುದೂ ಇಲ್ಲ. ಅದಾಗಿಯೂ ಕೂಡ ನಾವು 20ಕ್ಕಿಂತ ಜಾಸ್ತಿ ಸೀಟ್ ಗೆಲ್ತೀವಿ ನಾವು, ನಿಮ್ಗೆ ಗೊತ್ತಿದೆ ಎಲ್ಲ. ನೋಡಿಪ್ಪ, ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ನಿರ್ಣಾಮ ಆಗ್ತದೆ, ಅಜಿತ್ ಪವಾರ್ ಅವರ ಎನ್ ಸಿ ಪಿ ನಿರ್ಣಾಮ ಆಗ್ತದೆ, ಎಲ್ಲರೂ ಮತ್ತೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಕಡೆ ಹೋಗ್ತಾರೆ. ಬರ್ದಿಟ್ಕೊಂಬಿಡಿ, ರೈಟಿಂಗ್ ಆನ್ ದ ವಾಲ್. ಸರ್ ರಾಜ್ಯಕ್ಕೆ ಬರ್ತಾರಲ್ಲ ಸರ್, ರಾಜ್ಯ ಬಿಜೆಪಿ ನಾಯಕರ ಆಹ್ವಾನ ಕೊಟ್ಟಿದ್ದಾರೆ ಸರ್ಕಾರ ಬೀಳಿಸೋ ವಿಚಾರವಾಗಿ ಬನ್ನಿ ಅಂತ. ಬರ್ಲಿ ಅಂತ ಹೇಳಿ, ಯಾರ್ಯಾರು ಕರ್ಕೊಂಡ್ಬರ್ತೀವಿ ಯಾರು ಕರ್ಕೊಂಬರ್ರಿ ಅಂತ ಹೇಳಿ. ರಮೇಶ್ ಜಾರಕಿಹೊಳಿ ಸರ್ ನೇತೃತ್ವ. ಹೌದಾ? ನಾನೇನು ಮಾತಾಡೋದಲ್ಲ ಅದಕ್ಕೆ.